ವೆಲ್ಕಮ್ ಬ್ಯಾಕ್ ಮಕ್ಕಳೇ ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಈ ಸರಣಿಯ ಕಡೆ ವಿಡಿಯೋ ಇದು ಈ ಕೊನೆ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಒಂದು ವಿಷಯನ ಹೇಳ್ಕೊಡ್ತಾ ಇದ್ದೀವಿ ಏನದು ಅಂದರೆ ಸ್ಟೆಲೇರಿಯಂನ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ನೆನಪಿರಬಹುದು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಈ ಸ್ಟೆಲೇರಿಯಂ ಟೂಲ್ನ ಮೊಬೈಲ್ ಅಪ್ಲಿಕೇಶನ್ ಇದೆ ಅಂದರೆ ಮೊಬೈಲಲ್ಲೇ ಹಾಕ್ಕೊಂಡು ನಾವು ಆಕಾಶಕ್ಕೆ ಇಟ್ಕೊಂಡಾಗ ನಮ್ಮ ಫೋನ್ನ ಆ ಫೋನ್ ಮುಖಾಂತರ ನಾವು ಆಕಾಶದಲ್ಲಿ ಕಾಣಿಸೋ ನಕ್ಷತ್ರಗಳು ನಕ್ಷತ್ರ ಪೂಂಜೆಗಳು ಅದರ ಹೆಸರುಗಳು ಉಪಗ್ರಹಗಳು ಗ್ರಹಗಳು ಎಲ್ಲ ನೋಡಬಹುದು ಅಂತ ಹೇಳಿದ್ದೆ ನಾವು ನಿಂತ ಜಾಗದಲ್ಲೇನೆ ಆಕಾಶದಲ್ಲಿ ಏನೇನು ಕಾಣಿಸುತ್ತೆ ನಮಗೆ ಕಾಣಿಸತ್ತಲ್ಲ ನಿಂತ್ಕೊಂಡು ಆಕಾಶ ನೋಡಿದಾಗ ನಾವು ಏನೇನೆಲ್ಲ ಆಬ್ಜೆಕ್ಟ್ಸ್ ಕಾಣಿಸುತ್ತೆ ಆಕಾಶದಲ್ಲಿ ಅದನ್ನು ನಾವು ಮೊಬೈಲಲ್ಲಿ ನೋಡಿಕೊಂಡು ಅದರ ಹೆಸರು ಸಮೇತ ತಿಳ್ಕೋಬಹುದು ಅಂತ ಹೇಳಿದ್ದೆ ಸೊ ಹಾಗಾದರೆ ಈ ವಿಷಯನ ನಾವು ಇವತ್ತಿನ ವೀಡಿಯೋದಲ್ಲಿ ಕಲ್ತ್ಕೋತಾ ಇದ್ದೀವಿ ಮೊಬೈಲ್ ಅಪ್ಲಿಕೇಶನ್ ಅನ್ನೋದನ್ನು ನಾನು ಇನ್ನೂ ನಿಮಗೆ ಆಗಿ ಹೇಳೋದಾದರೆ ಇವಾಗ ಫೇಸ್ಬುಕ್ ಯೂಟ್ಯೂಬ್ ಇದೆಲ್ಲ ಕೇಳಿರ್ತಿರಲ್ವ ಅಪ್ಲಿಕೇಶನ್ಸ್ಗಳು ಫೇಸ್ಬುಕ್ನ ನಾವು ಎಕ್ಸಾಂಪಲ್ ಆಗಿ ತೊಗೋಣ ಉದಾಹರಣೆಯಾಗಿ ಈ ಫೇಸ್ಬುಕ್ ಅನ್ನೋದು ನೀವು ನಿಮ್ಮ ಹತ್ರ ಅಕೌಂಟ್ ಇಲ್ದಿದ್ರು ನೀವು ಬಳಸ್ತಿದ್ರು ನೀವು ಗೊತ್ತಿರುತ್ತೆ ಫೋಟೋಸ್ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಅಂತ ಹೌದಲ್ವ ಸೊ ಈ ಫೇಸ್ಬುಕ್ ಅನ್ನೋ ಅಪ್ಲಿಕೇಶನ್ನ ನಾವು ಕಂಪ್ಯೂಟ್ರಲ್ಲೂ ಓಪನ್ ಮಾಡ್ಕೊಂಡು ನೋಡ್ಬೋದು ಅದೇ ರೀತಿ ಮೊಬೈಲಲ್ಲೂ ಓಪನ್ ಮಾಡ್ಕೊಂಡು ನೋಡಬಹುದು ಕಂಪ್ಯೂಟರ್ ಸ್ಕ್ರೀನು ದೊಡ್ಡದಾಗಿರುತ್ತೆ ಅದಕ್ಕೆ ಹೇಗೆ ಬೇಕು ಸ್ಕ್ರೀನ್ಗೆ ದೊಡ್ಡ ಸ್ಕ್ರೀನ್ಗೆ ಹೇಗೆ ಬೇಕು ಆ ಥರ ಅಪ್ಲಿಕೇಶನ್ನ ರೆಡಿ ಮಾಡಿರ್ತಾರೆ ಅದೇ ರೀತಿ ಮೊಬೈಲ ಚಿಕ್ಕ ಸ್ಕ್ರೀನ್ ಇರುತ್ತೆ ಗೊತ್ತಿದೆ ಅಲ್ವಾ ನಿಮಗೆ ಚಿಕ್ಕದಿರುತ್ತೆ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಹೋಲಿಸಿ ನೋಡಿದಾಗ ಕಂಪ್ಯೂಟರ್ ಮೊಬೈಲ್ನು ಮೊಬೈಲ್ದು ಚಿಕ್ಕದಿರುತ್ತಲ್ವಾ ಸ್ಕ್ರೀನು ಸೊ ಹಾಗಾಗಿ ಇದಕ್ಕೆ ಹೇಗೆ ಪುಟ್ಟ ಸ್ಕ್ರೀನ್ಗೆ ಹೇಗೆ ಮಾಡಬೇಕು ಆ ಥರ ಮಾಡಿರ್ತಾರೆ ಅಪ್ಲಿಕೇಶನ್ನ ಅದೇ ರೀತಿ ಫೇಸ್ಬುಕ್ ಇದೆಯಲ್ಲ ಅದೇ ರೀತಿ ಸ್ಟೆಲೇರಿಯಮ್ ಅವ್ರದ್ದು ಕಂಪ್ಯೂಟ್ರ್ದು ಒಂದು ಅಪ್ಲಿಕೇಶನ್ ಇದೆ ಮೊಬೈಲಲ್ಲಿ ಹಾಕೊಳ್ಳೋದು ಒಂದು ಅಪ್ಲಿಕೇಶನ್ ಇದೆ ಸೊ ಕಂಪ್ಯೂಟ್ರ್ದು ನಿಮಗೆ ಗೊತ್ತೇ ಇದೆ ನೀವಾಗಲೇ ಬಳಸಿದ್ದೀರಾ ಹೇಗೆ ಮಾಡೋದು ಅಂತೆಲ್ಲ ಗೊತ್ತಿದೆ ಅದನ್ನು ನೀವು ಈಗ ಮೊಬೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಮೊಬೈಲಲ್ಲಿ ಮಾಡೋದು ಇನ್ನೊಂದು ಸ್ವಲ್ಪ ಅಡ್ವಾಂಟೇಜ್ ಅಂತ ಹೇಳ್ಬೋದು ಜಾಸ್ತಿ ಉಪಯೋಗಗಳಿದ್ದಾವೆ ಹೆಂಗೆ ಅಂದರೆ ನಾನು ಹೇಳಿದ್ನಲ್ಲ ಜಸ್ಟ್ ನೀವು ಮೊಬೈಲನ್ನ ಹಿಡ್ಕೊಂಡ್ರೆ ಸಾಕು ಆಕಾಶದ ಕಡೆ ಅದನ್ನು ನಿಮಗೆ ತೋರಿಸುತ್ತೆ ಆದರೆ ಕಂಪ್ಯೂಟರಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ಫೋನ್ ಇಲ್ದಿದ್ದವರು ಸಹ ನಾನೇನು ಹೇಳ್ತೀನಿ ಅಂದರೆ ಒಂದು ಫೋನಿಗೆ ಒಬ್ಬರೇ ನೋಡಬೇಕಂತ ಏನಿಲ್ಲ ದೊಡ್ಡವರು ಈ ಥರ ಎಜುಕೇಷನ್ ಪರ್ಪಸಿಗೆ ಬೇಕು ಅಂದರೆ ಖಂಡಿತ ಫೋನ್ ಕೊಡ್ತಾರೆ ಸೊ ಯಾರ್ದಾದರೂ ಒಬ್ಬರು ಮನೇಲಾದರೂ ಇದ್ದೇ ಇರುತ್ತಲ್ವ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಸೊ ನೀವು ಏನು ಮಾಡಿ ಅಂದರೆ ಯಾರ ಹತ್ರ ಇರುತ್ತೆ ಅವರು ಒಂದು ಒಂದು ಫೋನಲ್ಲಿ ಹತ್ತು ಹದಿನೈದು ಜನ ಸಹ ನೋಡಬಹುದು ಇದನ್ನು ಸೊ ನೋಡಿ ಒಂದು ಸತಿ ಫೋನ್ ಸಿಕ್ ಸಿಗುತ್ತೆ ಸಾಮಾನ್ಯವಾಗಿ ಸಿಕ್ಕವರು ಇಲ್ದಿರೋರ ಹತ್ರ ಹೋಗಿ ಇಲ್ದಿರೋರು ಸಿಕ್ಕಿರೋರತ್ರ ಹೋಗಿ ನೋಡಬಹುದು ಓಕೆನಾ ಈಗ ಮೊಬೈಲ್ ಮೇಲೆ ಈಗ ನಾನು ಏನೇನು ತೋರಿಸ್ತೀನಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ನನ್ನ ಮೊಬೈಲ್ ಸ್ಕ್ರೀನ್ ಏನು ಕಾಣಿಸ್ತಿದೆ ಅಲ್ವಾ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ನನ್ನ ಕೈ ಕಾಣಿಸಲ್ಲ ಕೈ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಿ ಮೂವ್ ಮಾಡ್ತೀನಿ ಅಥವಾ ಎಲ್ಲಿಗೆ ಹೋಗಿ ನಾನು ಟಚ್ ಮಾಡ್ತೀನಿ ಇದು ಟಚ್ ಸ್ಕ್ರೀನ್ ಅಲ್ವಾ ಸೊ ಎಲ್ಲಿ ಹೋಗಿ ಟಚ್ ಮಾಡಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅನ್ನೋದು ನಿಮಗೆ ನನ್ನ ಕೈ ಕಾಣಿಸ್ತಿದ್ರು ನಾನು ಎಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನಾನು ಬಾಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ ಸೊ ನೀವು ಅದನ್ನು ಕೇಳಿಸ್ಕೊಂಡು ಕರೆಕ್ಟಾಗಿ ನಿಧಾನವಾಗಿ ಮಾಡಿ ಓಕೆನಾ ಸೊ ಈಗ ನಾನು ಮೊದಲೇದಾಗಿ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಇನ್ಸ್ಟಾಲೇಷನ್ ನಾವು ಹಾಗೆ ಅಲ್ವಾ ಯಾವಾಗಲೂ ವೀಡಿಯೋನ ಶುರು ಮಾಡೋದು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಇನ್ಸ್ಟಾಲ್ ಮಾಡೋದಕ್ಕೆ ಏನು ಬೇಕು ಹೇಳಿ ಇಂಟರ್ನೆಟ್ ಹೌದಾ ಇಂಟರ್ನೆಟ್ ಬೇಕು ಸೊ ಹಾಗಾಗಿ ಇಂಟರ್ನೆಟ್ ಮೊದಲು ಆನ್ ಮಾಡ್ಕೋಬೇಕು ಅದಕ್ಕೇನು ಮಾಡಬೇಕು ಇಲ್ಲಿ ಬಂದು ನೀವು ಹತ್ರ ಫೋನ್ ಇಸ್ಕೊಂಡಿರ್ತೀರೋ ಅವ್ರಿಗೆ ಹೇಳಿ ಅಕಸ್ಮಾತ್ ನಿಮಗೆ ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನು ತೋರಿಸಿದ್ನಲ್ಲ ಸಾಮಾನ್ಯವಾಗಿ ಎಲ್ಲ ಜನರಲ್ಲಾಗಿ ಎಲ್ಲಿ ಎಂಥ ಫೋನ್ ಆದರೂ ಯಾವುದೇ ಫೋನ್ ಆದರೂ ಹೀಗೆ ಇರೋದು ಸೊ ಇಲ್ಲಿ ಬಂದು ಆನ್ ಮಾಡ್ಕೊಳ್ಳಿ ಈ ಥರ ಮೊಬೈಲ್ ಡೇಟಾನ ಓಕೆನಾ ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಪ್ಲೇ ಸ್ಟೋರ್ ಅಂತ ಕಾಣಿಸ್ತಾ ಇದೆ ನಿಮಗೆ ರೈಟ್ ಸೈಡಲ್ಲಿ ಬಲಭಾಗದಲ್ಲಿ ಪ್ಲೇ ಸ್ಟೋರ್ ಅಂತ ನೋಡ್ತಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಇರಲ್ಲಿ ಬಂದು ಸ್ಟೆಲೇರಿಯಂ ಅಂತ ಟೈಪ್ ಮಾಡ್ಕೋಬೇಕು ಸರ್ಚಿಗೆ ಬಂದು ಸ್ಟೆಲೇರಿಯಂ ಅಂತ ಟೈಪ್ ಮಾಡಿಕೊಂಡ್ರೆ ಸ್ಟೆಲೇರಿಯಂ ಮೊಬೈಲ್ ಫ್ರೀ ಅಪ್ಲಿಕೇಶನ್ ಅಂತ ಇದೆ ನೋಡಿ ಸ್ಟಾರ್ ಮ್ಯಾಪ್ ಇಲ್ಲಿ ನಿಮಗೆ ಐಕಾನ್ ಸಹ ಕಾಣಿಸ್ತಾ ಇದೆ ಸ್ಟೆಲೇರಿಯಮ್ದು ಲೋಗೋ ಎಲ್ಲ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇನ್ಸ್ಟಾಲ್ ಮತ್ತೆ ಕ್ಯಾನ್ಸಲ್ ಅಂತ ಬರುತ್ತೆ ನಾನು ಆಗಲೇ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನನಗೆ ಈ ಥರ ಕಾಣಿಸ್ತಾ ಇದೆ ಯಾಕೆಂದರೆ ಇನ್ಸ್ಟಾಲ್ ಮಾಡಿಕೊಂಡು ಅದು ಸಹ ಒಂದು ಎರಡು ಮೂರು ನಿಮಿಷ ವೀಡಿಯೋ ಲೆಂತ್ ಆಗುತ್ತಲ್ವ ಹಾಗಾಗಿ ಇನ್ಸ್ಟಾಲ್ ಮಾಡಿದ್ದೀನಿ ಆಗಲೇ ಸೊ ನಿಮ್ಗೇನು ಬರುತ್ತೆ ಗೊತ್ತಾ ಐನ್ ಕ್ಯಾನ್ಸಲ್ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷ ನಿಮ್ಮ ಮೊಬೈಲ್ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ಸ್ಟಾಲ್ ಆದಮೇಲೆ ನೋಡಿ ಇಲ್ಲಿ ಈ ಥರ ಸ್ಟೆಲೇರಿಯಂ ಟೂಲು ಇನ್ಸ್ಟಾಲ್ ಆಗಿರುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಆದಮೇಲೆ ಈ ಥರ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಓಕೆನಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕೀಗ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ತಾಯಿದ್ವಿ ನೆನಪಿಸ್ಕೊಳ್ಳಿ ಕಂಪ್ಯೂಟ್ರಲ್ಲಿ ಓಪನ್ ಮಾಡ್ಕೊಂಡು ನೋಡಿದಾಗ ಮೊದಲನೇದಾಗಿ ನಾವು ಲೊಕೇಶನ್ನ ಸೆಟ್ ಮಾಡ್ಕೊತಾ ಇದ್ವಿ ಈ ಮೊಬೈಲ್ ಅಪ್ಲಿಕೇಶನಲ್ಲಿ ನಿಮಗೆ ಆಗಲೇ ಲೊಕೇಶನ್ ನೀವು ಎಲ್ಲಿರ್ತೀರೋ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗಿರುತ್ತೆ ಈಗ ನೀವು ನಾರ್ತ್ ಕರ್ನಾಟಕದಲ್ಲಿ ಎಲ್ಲರೂ ಒಂದು ಭಾಗದಲ್ಲಿದ್ದರೆ ಅಲ್ಲಿ ಆ ಒಂದು ಸೆಟ್ ಆಗಿರುತ್ತೆ ಈ ಕಡೆ ಶಿವಮೊಗ್ಗ ತುಮಕೂರು ಬೆಂಗಳೂರು ಎಲ್ಲಿದ್ದರೂ ಎಲ್ಲಿರ್ತೀರ ನೀವು ಆ ಒಂದು ಲೊಕೇಶನ್ನು ನಿಮಗೆ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಓಕೆನಾ ಸೊ ಅದು ಎಲ್ಲಿ ಮಾಡೋದು ಅಂದರೆ ಈಗ ನಾನು ಹೇಗೆ ಮಾಡ್ತಿದ್ದೀನಿ ಗೊತ್ತಾ ಇದು ಮುಂಚೆ ಹೀಗೆ ಕಾಣಿಸ್ತಿತ್ತಲ್ವ ಇದನ್ನು ನಾನು ಎಲ್ಲಾದರೂ ಒಂದು ಕಡೆ ನೀವು ಸ್ಕ್ರೀನಲ್ಲಿ ಟಚ್ ಮಾಡಿದ್ರೆ ಈ ಥರ ಸರ್ಚ್ ಅಂತ ನಿಮಗೆ ಕಾಣಿಸುತ್ತೆ ಸರ್ಚ್ ಮತ್ತೆ ಮೆನು ಸ್ಕ್ರೀನ್ ಬರುತ್ತೆ ಇಲ್ಲಿ ನೋಡಿ ಮೆನು ಆಪ್ಷನ್ ಬರುತ್ತೆ ಸೊ ಮೆನು ಆಪ್ಷನ್ ಈ ಮೂರು ಕಡ್ಡಿ ಥರ ಹಿಂಗೆ ಗೀಟ್ ಕಾಣಿಸ್ತಾ ಇದೆಯಲ್ಲ ಇದು ಮೆನು ಆಪ್ಷನ್ನು ಅಲ್ಲಿಗೆ ಹೋಗಿ ನಾನು ಟಚ್ ಮಾಡಿದೆ ಇಲ್ಲಿ ಲೊಕೇಶನ್ ಜೊತೆಗೆ ಸೆಟ್ಟಿಂಗ್ಸ್ ಏನೇನೋ ವಿಷಯಗಳಿದ್ದಾವೆ ನಮ್ಗೆ ಅದು ಯಾವುದೂ ಬೇಡ ಲೊಕೇಶನಿಗೆ ಬರೋಣ ಲೊಕೇಶನಲ್ಲಿ ಯೂಸ್ ಆಟೋ ಲೊಕೇಶನ್ ಅನ್ನೋದು ಸೆಟ್ ಆಗಿದ್ದರೆ ಸಾಕು ಇದು ಆನ್ ಆಗಿರಬೇಕು ಈ ಥರ ಹಿಂಗೆ ಆಫ್ ಆಗಿರಬಾರ್ದು ಈ ಥರ ಆನ್ ಆಗಿರಬೇಕು ಓಕೆನಾ ಸೊ ಈ ಥರ ಆನ್ ಆಗಿದ್ದಾಗ ನಮಗೆ ನಾವು ಎಲ್ಲಿರ್ತೀವಿ ಆ ಕರೆಂಟ್ ಲೊಕೇಶನ್ ಸೆಟ್ ಆಗುತ್ತೆ ಬೇರೆ ಲಾ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇದೆಲ್ಲ ಏನು ಬೇಡ ಸೊ ನಾನು ಬ್ಯಾಕ್ ಬರ್ತೀನಿ ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ ಸೊ ಇಷ್ಟು ಇಷ್ಟು ಮಾಡ್ತಾ ನೋಡ್ಕೊಳ್ಳಿ ಎಲ್ಲಿಗೆ ಬರ್ತೀರಾ ಈ ಥರ ಹಿಂಗೆ ನಿಮಗೆ ಮೆನು ಕಾಣಿಸ್ತಾ ಇಲ್ಲ ಆಪ್ಷನು ಅಂದರೆ ಎಲ್ಲಾದರೂ ಒಂದು ಕಡೆ ಟಚ್ ಮಾಡಿ ಸ್ಕ್ರೀನ್ನ ಟಚ್ ಮಾಡಿದ್ಮೇಲೆ ಸಿಗುತ್ತೆ ಅದು ಅಲ್ಲಿಗೆ ಬಂದು ಲೊಕೇಶನ್ ಆನ್ ಆಗಿದೆಯಾ ಅಂತ ನೋಡಿಕೊಂಡ್ರೆ ಅಷ್ಟೇ ಮಾಡಬೇಕಿಲ್ಲಿ ಅದಾದಮೇಲೆ ನೆಕ್ಸ್ಟು ಏನೇನಿದೆ ಅಂತ ನೋಡೋಣ ಮತ್ತೆ ಅದೇ ಎಲ್ಲರೂ ಒಂದು ಕಡೆ ಈ ಥರ ಟಚ್ ಮಾಡಿ ಸ್ಕ್ರೀನ್ ಮೇಲೆ ನೆಕ್ಸ್ಟು ಸರ್ಚಲ್ಲಿ ಬಂದು ನಿಮಗೆ ಯಾವುದಾದ್ರೂ ನಕ್ಷತ್ರಗಳು ಹುಡುಕ್ತಿದ್ರೆ ಆ ನಕ್ಷತ್ರನ ಟೈಪ್ ಮಾಡ್ಬೋದು ಆದರೆ ಇಲ್ಲಿ ಇನ್ನೊಂದ್ರೆ ಅಂದರೆ ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಈ ಮೊಬೈಲ್ ಅಪ್ಲಿಕೇಶನಲ್ಲಿ ಕಂಪ್ಯೂಟರ್ನಂದ್ರೆ ಕನ್ನಡದಲ್ಲಿ ನೋಡ್ತಿದ್ವಿ ಬಟ್ ಸರ್ಚ್ ನಾವು ಇಂಗ್ಲೀಷಲ್ಲೇ ಮಾಡ್ತಾ ಇದ್ವಿ ಅಲ್ವಾ ಇಲ್ಲಿ ಕನ್ನಡದಲ್ಲಿ ಸಹ ಹೆಸರು ಕೂಡ ಬರಲ್ಲ ಬರೀ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಸೊ ಇಂಗ್ಲೀಷಲ್ಲೇ ನಾವು ಮಾಡಬೇಕಾಗುತ್ತೆ ಸೊ ಈಗ ಸನ್ ಮೂನ್ ಆ ಥರ ಏನಾದ್ರು ಸರ್ಚ್ ಮಾಡ್ತೀರಾ ಅಂದರೆ ಈಗ ನೋಡಿ ನಾನು ಮೂನ್ ಅಂತ ಸರ್ಚ್ ಮಾಡ್ತೀನಿ ನೋಡಿ ಅದು ಹಾಗಲೇ ತೋರಿಸ್ತಾ ಇದೆ ವಿಸಿಬಲ್ ಆಫ್ಟರ್ ಫೈವ್ ಟೆನ್ ಅಂದರೆ ಐದು ಹತ್ತು ನಂತರ ಕಾಣಿಸೋಕ್ ಸಿಗುತ್ತೆ ನಮಗೆ ಮೂನ್ ಅಂತ ತೋರಿಸ್ತಾ ಇದೆ ಸೊ ಆ ಥರ ನೀವು ಮೂನ್ ಅಂತ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನೋಡಿ ಮೂನಿಗೆ ಬಂದು ಫೋಕಸ್ ಮಾಡುತ್ತೆ ಇಲ್ಲಿ ನೋಡಿ ಈ ಥರ ಫೋಕಸ್ ಮಾಡುತ್ತೆ ಮೂನಿಗೆ ಬಂದು ಸೊ ಅದೇ ಥರ ನಿಮಗೆ ಬೇರೆ ಯಾವುದಾದ್ರೂ ಇನ್ನೊಂದಿದೆ ನೋಡಿ ಬ್ರೌಸ್ ಬೈ ಟೈಪ್ ಟೈಪ್ ಅಂದರೆ ಪ್ಲ್ಯಾನೆಟ್ಸಾ ಸ್ಟಾರ್ಸಾ ಕಾಮೆಟ್ಸಾ ಸ್ಯಾಟಲೈಟ್ಸಾ ಈ ಥರ ಕಾನ್ಸ್ಟಲೇಷನ್ಸಾ ಅಂತ ನೀವು ಯಾವುದಾದ್ರೂ ಕೆಟಗರಿ ಮುಖಾಂತರ ಕೂಡ ಸರ್ಚ್ ಮಾಡ್ಕೋಬೋದು ಈಗ ಪ್ಲಾನೆಟ್ಸ್ ಅಂದರೆ ಈ ಥರ ವೀನಸ್ಸಾ ಮರ್ಕ್ಯೂರಿನ ಜೂಪಿಟರ್ ಅಂತ ನೋಡಿ ಈ ಥರ ಕಾಣಿಸುತ್ತೆ ಅದ್ರ ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ ಪ್ಲಾನೆಟ್ಸಿಗೆ ಬಂದೆ ನೋಡಿ ವಿಸ್ ವಿಸಿಬಲ್ ಆಫ್ಟರ್ ವಿಸಿಬಲ್ ಆಫ್ಟರ್ ಸೊ ಯಾವಾಗ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ಅದು ತೋರಿಸ್ತಾ ಇದ್ದಾರೆ ಸೊ ಈ ಥರ ನೀವು ಮಾಹಿತಿನ ತಿಳ್ಕೊಬೋದು ಅಂದರೆ ಪ್ಲಾನೆಟ್ಸ್ ಯಾವಾಗ ಕಾಣಿಸುತ್ತೆ ಸ್ಟಾರ್ಸ್ ಯಾವಾಗ ಕಾಣಿಸುತ್ತೆ ಎಷ್ಟು ಟೈಮ್ ಆದಮೇಲೆ ಕಾಣಿಸುತ್ತೆ ಯಾವತ್ತು ಕಾಣಿಸುತ್ತೆ ಎಲ್ಲ ಡೀಟೇಲ್ ಸಿಗುತ್ತೆ ಇದರಲ್ಲಿ ಸೊ ಇದೊಂದು ನಿಮಗೆ ಒಂದು ಅಡ್ವಾಂಟೇಜು ಮೊಬೈಲಲ್ಲಿ ನೋಡೋದ್ರಿಂದ ಸೊ ನೆಕ್ಸ್ಟು ಈಗ ನಾನು ಈ ಝೂಮಿನ್ ಮತ್ತು ಝೂಮ್ ಔಟ್ ನಾವು ಹೆಂಗೆ ಕಂಪ್ಯೂಟ್ರಲ್ಲಿ ಯೂಸ್ ಮೌಸಲ್ ಮಾಡ್ತಾ ಇದ್ವಲ್ವಾ ಝೂಮಿನ್ ಮತ್ತು ಝೂಮ್ ಔಟು ಸ್ಕ್ರಾಲ್ ಮಾಡ್ಕೊಂಡು ಆದ್ರೆ ಇಲ್ಲಿ ಹೆಂಗೆ ಮಾಡ್ಬೇಕಾಗುತ್ತೆ ಗೊತ್ತಾ ಝೂಮಿನ ಇನ್ ಮತ್ತೆ ಝೂಮ್ ಔಟ್ ಈಗ ನೀವು ಯಾವುದಾದ್ರೂ ಫೋಟೋ ಫೋನ್ನಲ್ಲಿ ಫೋಟೋ ತೊಕೊಂಡ್ಮೇಲೆ ಒಂದು ಸ್ವಲ್ಪ ಝೂಮ್ ಮಾಡಿ ನೋಡಬೇಕು ಹತ್ತಿರದಿಂದ ನೋಡಬೇಕು ಎನ್ಲಾರ್ಜ್ ಮಾಡಿ ನೋಡಬೇಕು ಅಂದಾಗ ಏನ್ಮಾಡ್ತೀರಾ ಎರಡು ಬೆಳ್ನ ಎರಡು ಬೆರಳಲ್ಲಿ ಈ ಥರ ಎನ್ಲಾರ್ಜ್ ಮಾಡ್ಕೋತೀರ ಝೂಮ್ ಇನ್ ಮಾಡ್ಕೋತೀರಾ ಅದೇ ಥರ ಝೂಮ್ ಔಟ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ ಫೋಟೋನ ಹೇಗೆ ಮಾಡ್ಕೋತೀರ ಅಲ್ವಾ ಅದೇ ರೀತಿ ಇಲ್ಲೂ ಸಹ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೆಳಗಡೆ ನಿಮಗೆ ಭೂಮಿ ಕಾಣಿಸ್ಬೇಕು ಇಲ್ಲಿ ಮೇಲ್ಗಡೆ ಆಕಾಶ ಕಾಣಿಸ್ಬೇಕು ಆ ಥರ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟು ಎಲ್ಲಾದ್ರೂ ಟಚ್ ಮಾಡಿ ಎಲ್ಲ ಆಪ್ಷನ್ಸ್ ಹೊಟ್ಟೋಗಿದೆ ಏನು ಕಾಣಿಸ್ತಾ ಇಲ್ಲ ಅಂತಂದಾಗ ಎಲ್ಲರೂ ಒಂದು ಕಡೆ ಸ್ಕ್ರೀನಲ್ಲಿ ಟಚ್ ಮಾಡಿದ್ರೆ ಅದು ಕಾಣಿಸುತ್ತೆ ನೆಕ್ಸ್ಟು ಇಲ್ಲಿ ಕೆಳಗಡೆಗೆ ಬರೋಣ ಇಲ್ಲಿ ನಿಮಗೆ ಈ ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಡೈಮಂಡ್ ಶೇಪ್ ಥರ ಇಲ್ಲಿ ಇದನ್ನು ನೋಡೋಣ ಇವಾಗ ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನಪ್ಪ ಬರ್ತಾ ಇದೆ ಕಂಪ್ಯೂಟರ್ಲ್ಲಿ ಕೆಳಗಡೆ ಬಂದು ಬರ್ತಾ ಇತ್ತಲ್ವ ಆಪ್ಷನ್ಸ್ಗಳು ಆನ್ ಏನು ಗ್ರಿಡ್ ಲೈನ್ಸ್ ಆನ್ ಮಾಡ್ಕೊಳ್ಳೋದು ಆಮೇಲೆ ಕಾನ್ಸುಲೇಷನ್ಸ್ ಹೆಸರು ಬೇಕು ಅಂದಾಗ ಇದೆಲ್ಲ ಅದು ಕೂಡ ಎಲ್ಲ ಈ ಆಪ್ಷನ್ಸ್ ಇಲ್ಲಿದೆ ಸೊ ಈಗ ಕಾನ್ಸುಲೇಷನ್ಸ್ ಇದು ಆನ್ ಆಗಿಟ್ಕೊಳ್ಳಿ ಇದನ್ನು ಆಫ್ ಮಾಡಬೇಡಿ ಅದೇ ಥರ ಲ್ಯಾಂಡ್ಸ್ಕೇಪ್ ಇದೇನೇನು ಆನ್ ಆಗಿದೆ ಅದೆಲ್ಲ ಹಾಗೆ ಇರಲಿ ಲೇಬಲ್ಸು ಆನ್ ಆಗೇ ಇರಬೇಕು ಯಾಕಂದರೆ ಲೇಬಲ್ಸ್ ಆನ್ ಆಗಿಲ್ಲ ನೋಡಿ ಇವಾಗ ಮಾರ್ಸ್ ಅಂತ ಇಲ್ಲಿ ಮತ್ತೆ ಸೀರಿಯಸ್ ಸ್ಟಾರ್ ದೊಡ್ಡ ನಕ್ಷತ್ರ ಅಂತ ಹೇಳಿದೆ ಇದೆಲ್ಲ ಹೆಸ್ರು ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಲೇಬಲ್ಸ್ ಆನ್ ಮಾಡ್ಕೊಳ್ಳಿ ನೈಟ್ ಮೋಡ್ಬೇಕಂದ್ರೆ ಈ ಥರ ನೈಟ್ ಮೋಡ್ ಆನ್ ಮಾಡ್ಕೋಬೋದು ಸೊ ಈಗ ಇದೆಲ್ಲ ಏನೇನು ಕಾನ್ಸುಲೇಷನ್ಸ್ ಆನ್ ಆಗಿರಲಿ ಇದೆಲ್ಲ ಆನ್ ಆಗಿರಲಿ ಗ್ರಿಡ್ ಲೈನ್ಸ್ ಏನು ಬೇಡ ನಮಗೆ ಗ್ರಿಡ್ ಲೈನ್ಸ್ ಆಫ್ ಆಗಿಟ್ಕೊಳ್ಳಿ ಸೊ ಈಗ ನೆಕ್ಸ್ಟು ಬ್ಯಾಕಿಗೆ ಬರ್ತೀನಿ ಮತ್ತೆ ಎಲ್ಲರೂ ಸ್ಕ್ರೀನಲ್ಲಿ ಟಚ್ ಮಾಡಿದ್ರೆ ಅದು ಹೋಗುತ್ತೆ ನೆಕ್ ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಅಬ್ಸರ್ವ್ ಮಾಡಬೇಕು ಅಂದರೆ ಈ ಟೈಮ್ನು ನೋಡ್ಕೋಬೇಕು ಇಲ್ಲಿ ಟೈಮ್ ಬರ್ತಾ ಇದೆಯಲ್ಲ ಇಲ್ಲಿಗೆ ಬಂದು ಇಲ್ಲಿ ನಾನು ಇಲ್ಲಿ ಒಂದು ಸ್ಲೈಡ್ ಬಾರ್ ಕೊಟ್ಟಿದ್ದಾರೆ ಅವರು ಅಂದರೆ ಸ್ಲೈಡ್ ಮಾಡಿಕೊಂಡು ನಾವು ಟೈಮ್ನ ಮೂವ್ ಮಾಡ್ಕೋಬೋದು ಇಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಮೂವ್ ಮಾಡ್ತಾ ಇದ್ದೀನಿ ನಾನು ಅಂತ ಮಾರ್ಚ್ ಲೆವೆನ್ ಥರ್ಸ್ ಡೇ ಟ್ವೆಂಟಿ ಒನ್ ನೋಡಿ ಎರಡು ಗಂಟೆ ಮೂರು ಗಂಟೆ ಈ ಥರ ಟೈಮ್ನ ಮುಂದಕ್ಕೆ ಹಾಕೊತಾ ಹೋಗ್ಬೋದು ನಾವು ಟೈಮ್ ಸೆಟ್ ಮಾಡ್ಕೊತಿದ್ವಿ ನೆನಪಿದೆ ಅಲ್ವಾ ಡೇಟ್ ಆ್ಯಂಡ್ ಟೈಮ್ ಆಪ್ಷನ್ಗೆ ಹೋಗಿ ಕಂಪ್ಯೂಟರಲ್ಲಿ ಅದೇ ಥರ ಇದರಲ್ಲಿ ಹಿಂಗೆ ಮುಂದಕ್ಕೆ ಹೋದರೆ ಅದು ನೋಡಿ ಬೆಳಗ್ಗೆ ಎಂಟೂವರೆ ನಾ ಒಂಬತ್ತು ಗಂಟೆ ಆಯಿತು ಈ ಥರ ಸೊ ಹಿಂಗೆ ಬ್ಯಾಕ್ ಬಂದರೆ ಸೊ ಟೈಮ್ನ ಸೆಟ್ ಮಾಡ್ಕೊಳೋದಕ್ಕಷ್ಟೇ ಸೊ ಇನ್ನು ನೆಕ್ಸ್ಟ್ ಡೇಗೆ ಹೋಗಬೇಕು ಅಂದರೆ ಇಲ್ಲಿ ಮುಂದೆ ಫಾರ್ವರ್ಡ್ ಬಟನ್ ಥರ ಇದೆಯಲ್ಲ ಈ ಫಾರ್ವರ್ಡ್ ಇದು ಅದನ್ನ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಹಿಂದಕ್ಕೆ ಬೇಕು ಅಂದರೆ ಈ ಥರ ಬನ್ನಿ ಮಾರ್ಚ್ ಟೆಂತ್ ಮಾರ್ಚ್ ಲೆವೆಂತ್ ಬೇಕು ಟ್ವೆಲ್ತ್ ಬೇಕು ಅಂದರೆ ಹಿಂಗೆ ಮುಂದಕ್ಕೆ ಹೋದರೆ ಮುಂದಕ್ಕೆ ಬರುತ್ತೆ ಹಿಂದಕ್ಕೆ ಹೋದರೆ ಒಂದೊಂದು ದಿನ ಹಿಂದಕ್ಕೆ ಬರುತ್ತೆ ಓಕೆನಾ ಸೊ ಇದು ಟೈಮ್ದು ಹೇಗೆ ಮುಂದಕ್ಕೆ ಹಿಂದಕ್ಕೆ ಮಾಡೋದು ಅಂತ ಇನ್ನೊಂದು ಇಷ್ಟೇ ಇರೋದು ಇದರಲ್ಲಿ ಆಪ್ಷನ್ಸು ಓಪನ್ ಕ್ಲಸ್ಟರ್ ಅಂತ ಇದೆಲ್ಲ ಕಾಣಿಸ್ತಾ ಇದೆ ಸೆಂಟರ್ ಮಾಡ್ಕೊಂಡು ಇದೇನು ನಮ್ಗೆ ಅವಶ್ಯಕತೆ ಇಲ್ಲ ಇದು ಬೇಡ ನಮಗೆ ಈಗ ಇಲ್ಲಿ ಸರ್ಚ್ ಹೇಳಿದೆ ಲೊಕೇಶನ್ ಹೇಳಿದೆ ಮೆನುವಲ್ಲಿ ಜೊತೆಗೆ ಇಲ್ಲಿ ಬಂದು ನಾವು ಟೈಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ ಅದಾದಮೇಲೆ ಇಲ್ಲಿ ಹೇಗೆ ಆನ್ ಮಾಡ್ಕೋಬೇಕು ಕಾನ್ಸಲೇಷನ್ಸು ಲೇಬಲ್ಸು ಅದೆಲ್ಲ ನೋಡಿದ್ವಿ ಈಗ ಇನ್ನೊಂದು ಮುಖ್ಯವಾಗಿರುವಂಥದ್ದು ಯಾವುದು ಅಂದರೆ ಇಲ್ಲಿ ಮೊಬೈಲ್ ಕಾಣಿಸ್ತಾ ಇದೆ ನಾನು ಮೊಬೈಲ್ನ ಇಟ್ಕೊಳ್ಳೋದು ಆಕಾಶಕ್ಕೆ ಅಂತ ಆವಾಗ್ಲಿಂದ ಹೇಳ್ತಿದ್ನಲ್ಲ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೊಬೈಲ್ ಅಂತ ಒಂದು ಸಿಂಬಲ್ ಥರ ಮೊಬೈಲ್ ಅಲ್ಲಿಗೆ ಹೋಗಿ ಪಾಯಿಂಟ್ ಯುವರ್ ಡಿವೈಸು ನಾವಿದ ಆಕಾಶಕ್ಕೀಗ ಪಾಯಿಂಟ್ ಮಾಡ್ತಾ ಇದ್ದೀವಿ ಆಕಾಶಕ್ಕೆ ಹಿಡಿತಾ ಇದ್ದೀವಿ ನಮ್ಮ ಫೋನ್ನ ಅಂತ ಹಿಡಿಯೋದನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಹೇಗೆ ಆಕಾಶಕ್ಕೆ ಹಿಡ್ಕೊಂಡು ಮೂವ್ ಮಾಡೋದು ಅನ್ನೋದನ್ನ ಇವಾಗ ನೋಡೋಣ ಹಾಂ ಈಗ ನಾವು ಫೋನ್ ಮುಖಾಂತರ ಆಕಾಶದಲ್ಲಿರೋವಂಥ ಆಬ್ಜೆಕ್ಟ್ಸ್ ನಕ್ಷತ್ರಗಳು ನಕ್ಷತ್ರ ಪೂಂಜೆಗಳು ಗ್ರಹಗಳನ್ನೆಲ್ಲ ನೋಡೋಣ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಸ್ಟೆಲ್ಲೇರಿಯಂ ಆಪ್ಷನ್ ಹೇಳಿದ್ನಲ್ಲ ಫೋನ್ ಈ ಥರ ಒಂದು ಸಿಂಬಲ್ ಇದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಯಿಂಟ್ ಮಾಡಬೇಕು ನೋಡಿ ನಾನು ಹೇಗೆ ಟಿಲ್ಟ್ ಮಾಡಿಕೊಂಡೆ ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಎಲ್ಲ ಹೆಸರುಗಳೆಲ್ಲ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೀಗಿರೋ ಫೋನ್ನ ನೀವು ಹೀಗೆ ಟಿಲ್ಟ್ ಮಾಡ್ಕೊಳ್ಳಿ ಸೊ ಟಿಲ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದರೆ ಹೇಗೆ ನಾನು ಅಪಾಯಿಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಫೋನ್ನ ನನ್ನ ಫೋನ್ನ ಆಕಾಶಕ್ಕೆ ಅನ್ನೋದನ್ನು ನೋಡ್ಕೊಳ್ಳಿ ನೀವು ಇದೇ ಥರನೇ ಒಂದು ಟೆರೆಸ್ಗೆ ಹೋಗಿ ಆಮೇಲೆ ಇಲ್ಲಾಂತಂದರೆ ಯಾವುದೂ ಖಾಲಿ ಪ್ರದೇಶಕ್ಕೆ ಹೋಗಿ ಎಲ್ಲೂ ಡಿಸ್ಟರ್ಬೆನ್ಸ್ ಇರಬಾರ್ದು ನಿಮ್ಗೇನು ಅಡ್ಡ ಬರಬಾರ್ದು ಬಿಲ್ಡಿಂಗು ಅಥವಾ ಮರಗಳು ಈ ಥರ ಅಡ್ಡ ಬಂದರೆ ಕ್ಲಿಕ್ ಕರೆಕ್ಟಾಗಿ ಕಾಣಿಸಲ್ಲ ನಕ್ಷತ್ರಗಳೆಲ್ಲ ಹಾಗಾಗಿ ಹೆಸರು ಎಲ್ಲ ನೀಟಾಗಿ ಗೊತ್ತಾಗಲ್ಲ ಹಾಗಾಗಿ ಖಾಲಿ ಜಾಗಕ್ಕೆ ಹೋಗಿ ಅಲ್ಲಿ ನೀವು ಈ ಥರ ಪಾಯಿಂಟ್ ಮಾಡೋದಷ್ಟೇ ಹೀಗೆ ಹೇಗೆ ನಾನು ಇಟ್ಕೊಂಡಿದ್ದೀನಲ್ವಾ ಫೋನ್ನ ಆಕಾಶದ ಕಡೆ ಅದೇ ಥರ ನೋಡಿ ನಾನು ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಇದೇ ಥರ ನೀವು ಮೂವ್ ಮಾಡಿದಾಗ ಅಲ್ಲಿ ಎಷ್ಟು ನೀಟಾಗಿ ಕಾನ್ಸಲೇಷನ್ ಎಲ್ಲ ಫಾರ್ಮ್ ಆಗಿ ಅದ್ರ ಹೆಸರು ಸಮೇತ ಬರ್ತಾ ಇದೆ ನನಗಿಲ್ಲಿ ನೋಡಿ ಒರೋಯಿನ್ ಕಾನ್ಸಲೇಷನ್ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ನನಗೆ ಸೀರಿಯಸ್ ನಕ್ಷತ್ರ ಕಾಣಿಸ್ತಾ ಇದೆ ಇದು ಒರೋಯನ್ ಕಾನ್ಸಲೇಷನ್ನು ಜೊತೆಗೆ ಗ್ರಹಗಳಲ್ಲಿ ನೋಡಿ ಮಂಗಳ ಗ್ರಹ ಕಾಣಿಸ್ತಾ ಇದೆ ನನಗೆ ಮಾರ್ಸ್ ಅದೇ ಥರ ಎಷ್ಟೊಂದು ಉಪಗ್ರಹಗಳು ಸಹ ಕಾಣಿಸ್ತಾ ಇದೆ ಅದು ಹೆಸರು ಗೊತ್ತಾಗ್ತಾ ಇದೆ ನನಗೆ ಸೊ ಈ ಥರ ನಿಮಗೆ ಹೇಗೆ ಇಲ್ಲಿ ನೀವು ನೋ ಗಮನಿಸಬೇಕಾಗಿರೋದು ನಾನು ಹೇಗೆ ಇಟ್ಕೊಂಡಿದ್ದೀನಿ ನನ್ನ ಫೋನ್ನ ಆಕಾಶದ ಕಡೆಗೆ ಪಾಯಿಂಟ್ ಮಾಡಿದ್ದೀನಿ ಅನ್ನೋದನ್ನು ಮಾತ್ರ ನೀವು ಇಲ್ಲಿ ಗಮನಿಸ್ಕೊಳ್ಳಿ ನೆಕ್ಸ್ಟು ನಾನು ನಿಮಗೆ ಯಾವ್ಯಾವುದು ನನಗೆ ನಕ್ಷತ್ರಗಳೆಲ್ಲ ಕಾಣಿಸ್ತಲ್ಲ ಅದನ್ನು ನಾನು ಮತ್ತೆ ಇನ್ನೊಂದು ಈ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಹಾಗಾದರೆ ಮಕ್ಕಳೇ ಈಗ ನಿಮಗೆ ಒಂದು ಬೇಸಿಕ್ ಐಡಿಯಾ ಗೊತ್ತ ಬಂತಲ್ವಾ ಹೇಗೆ ನಾವು ಫೋನನ್ನ ಹಿಡಿದು ಆಕಾಶದ ಕಡೆಗೆ ಹಿಡಿದು ಸ್ಟೆಲೇರಿಯಂ ಟೂರ್ ಮುಖಾಂತರ ನಕ್ಷತ್ರಗಳು ನೋಡಿದ್ವಿ ನಕ್ಷತ್ರ ಪೂಂಜ ನೋಡಿದ್ವಿ ಗ್ರಹನೂ ನೋಡಿದ್ವಿ ಒಂದು ಮಂಗಳ ಗ್ರಹ ಕೂಡ ನಮಗೆ ಕಾಣಿಸ್ತು ಸೊ ಈ ಥರ ಮೊಬೈಲ್ ಅಪ್ಲಿಕೇಶನ್ಸ್ ಸ್ಟೆಲೇರಿಯಂನ ಮೊಬೈಲ್ ಅಪ್ಲಿಕೇಶನ್ನ ಬಳಸೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾಯಿತು ಅದರಲ್ಲಿರೋ ಆಪ್ಷನ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಸರ್ಚ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಆಪ್ಷನ್ಸ್ ನಾನು ಹೇಳಿದ್ದೆಲ್ಲ ನಿಮಗೆ ಇದು ಇಲ್ಲಿ ಹೇಗೆ ಎಲ್ಲ ಆನ್ ಯಾವುದು ಆನ್ ಮಾಡ್ಕೋಬೇಕು ಕಾನ್ಸುಲೇಷನ್ಸ್ ಆನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಸೊ ಲೇಬಲ್ಸ್ ಆನ್ ಮಾಡ್ಕೋಬೇಕು ಸೊ ಇದೆಲ್ಲ ನಿಮಗೆ ಆಪ್ಷನ್ಸ್ ಎಲ್ಲ ಗೊತ್ತಾಗಿದೆ ಅದ್ರ ಜೊತೆಗೆ ನ ಹೇಗೆ ಆಕಾಶದ ಕಡೆಗೆ ಹಿಡಿಯೋದು ಮೂವ್ ಮಾಡೋದು ಆ ಕಡೆ ಈ ಕಡೆ ಮೂವ್ ಮಾಡಿಕೊಂಡು ಹೇಗೆಲ್ಲ ನೋಡಬಹುದು ಸ್ಟೆಲೇರಿಯಂ ಟೂಲ್ನಲ್ಲಿ ಮುಖಾಂತರ ಆಕಾಶದಲ್ಲಿರುವಂಥ ಆಬ್ಜೆಕ್ಟ್ಸ್ಗಳನ್ನ ಅನ್ನೋದನ್ನು ನಿಮಗೆ ಇವಾಗ ಗೊತ್ತಾಗಿದೆ ಹಾಗಾದರೆ ನಾನು ಆ ವಿಡಿಯೋ ಮಾಡಿದಾಗ ಸುಮಾರು ಎಂಟು ಗಂಟೆ ಆಗಿತ್ತು ನೀವು ಸಹ ನಿಮ್ಮ ಶಾಲೆಯಿಂದ ಬಂದ ನಂತರ ಹೋಮ್ವರ್ಕ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಹೇಳಿದ್ನಲ್ಲ ಒಂದು ಒಂದು ಮೊಬೈಲಲ್ಲಿ ತುಂಬ ಜನ ನೋಡಬಹುದು ಅಂತ ಒಂದು ಗುಂಪ್ ಗುಂಪು ಮಾಡಿಕೊಂಡು ಈ ಥರ ನೀವು ನೋಡಬಹುದಲ್ವಾ ನೋಡಿಕೊಂಡು ಯಾವ್ಯಾವ ನಕ್ಷತ್ರ ನೋಡಿದೆ ನಾನು ಅದರ ಹೆಸರು ಅದೆಲ್ಲ ನೀವು ಗುರುತು ಮಾಡ್ಕೋಬೋದು ಒಂದು ಕಡೆ ನಾನು ಆ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಿಲ್ಲ ಅನ್ನೋ ಗೊತ್ತಾಗಿಲ್ಲ ಅಲ್ಲ ಅಷ್ಟೊಂದು ನೀಟಾಗಿ ಗೊತ್ತಾಗಿಲ್ಲ ಕ್ಯಾರೆಟ್ ಯಾಕಂದರೆ ಕತ್ಲ ಟೈಮಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ದು ಈಗ ನಾನು ನೀಟಾಗಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ನಾನು ಏನೇನು ನೋಡಿದೆ ಏನೇನು ಅಬ್ಸರ್ವ್ ಮಾಡಿದೆ ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ ನನಗೆ ಸೀರಿಯಸ್ ನಕ್ಷತ್ರ ಕಾಣಿಸ್ತು ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೀರಿಯಸ್ ನಕ್ಷತ್ರ ಕಾಣಿಸ್ತು ನನಗೆ ಯಾಕಂದ್ರೆ ನಕ್ಷತ್ರಗಳಲ್ಲಿ ಬಹಳ ದೊಡ್ಡ ನಕ್ಷತ್ರ ನಿಮಗೆ ಗೊತ್ತಿದೆ ಅದಾದ್ಮೇಲೆ ನನಗೆ ಒರೋಯನ್ ಕಾನ್ಸುಲೇಷನ್ ನಕ್ಷತ್ರ ಪೂಂಜದಲ್ಲಿ ಒರೊಯನ್ ಕಾನ್ಸುಲೇಷನ್ ಕಾಣಿಸ್ತು ಹೇಗೆ ಗೊತ್ತಾ ಈ ಮೂರು ರಿಂಗ್ ತರ ಇದೆಯಲ್ಲ ಇಲ್ಲಿ ಮಧ್ಯದಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತು ಯಾಕಂದ್ರೆ ಅದು ನೀವು ಹಾಗೆ ನೀವು ಟೂಲ್ ಅಲ್ ಅಲ್ಲದೆ ಅಂದ್ರೆ ಮೊಬೈಲ್ ಮುಖಾಂತರ ಅಲ್ಲದೆ ನೀವು ಹಾಗೆ ನೋಡಿದಾಗಲೂ ನೀಟಾಗಿ ಗೊತ್ತಾಗುತ್ತೆ ಮೂರು ಈ ತರ ನಕ್ಷತ್ರ ಕಾಣಿಸುತ್ತೆ ರಿಂಗ್ ಥರ ಇರುತ್ತೆ ಸೊ ಅದು ಒರೋಯ್ನ್ ಕಾನ್ಸುಲೇಷನ್ ಅಂತ ಗೊತ್ತಾಯ್ ಗೊತ್ತಾಯಿತು ಆಮೇಲೆ ಮಾರ್ಸ್ ಗ್ರಹ ಕಾಣಿಸ್ತು ನನಗೆ ಮಾರ್ಸ್ ಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತು ನಂತರ ಬೇರೆ ಬೇರೆ ಕಾನ್ಸುಲೇಷನ್ಸ್ ಎಲ್ಲ ಕಾಣಿಸ್ತು ಇದು ಪ್ರಮುಖವಾಗಿ ಪ್ರಾಮಿನೆಂಟಾಗಿ ಚೆನ್ನಾಗಿ ಕಾಣಿಸ್ತು ಅದೇ ಥರ ನಾನು ಬಹಳಷ್ಟು ನಕ್ಷತ್ರ ಪೂಂಜೆಗಳು ಗೊತ್ತಾಯಿತು ನಕ್ಷತ್ರಗಳ ಹೆಸರು ಗೊತ್ತಾಯಿತು ನನಗೆ ಈಸ್ಟಲೇರಿಯಂ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಸೊ ನೀವು ಅಷ್ಟೇ ಇನ್ಮೇಲಿಂದ ಇವಾಗ ಗೊತ್ತಾಗಿದೆ ನಿಮಗೆ ಹೇಗೆ ಬಳಸೋದು ಅಂತ ಇನ್ಮೇಲೆ ಬರೀ ಯಾವಾಗಲೂ ಆಕಾಶದಲ್ಲಿ ನಕ್ಷತ್ರಗಳು ನೋಡಿದಾಗ ಈ ನಕ್ಷತ್ರ ಆ ನಕ್ಷತ್ರ ಅಂತ ಹೆಸರು ಸಹ ನಿಮಗೆ ಗೊತ್ತಾಗುತ್ತೆ ಅಷ್ಟು ಉಪಯೋಗ ಅಂತೂ ಆಗಿದೆ ಅಲ್ವಾ ಈ ಟೂಲ್ ಮುಖಾಂತರ ನಿಮಗೆ ಬರೀ ಆಕಾಶದ ನಕ್ಷತ್ರಗಳಷ್ಟೇ ಅಲ್ಲದೆ ನಕ್ಷತ್ರಗಳ ಹೆಸರು ನಕ್ಷತ್ರ ಪೂಂಜೆಗಳು ನೀವು ಕಂಡುಹಿಡೋದು ನೋಡಿ ಒರೋಯನ್ ನಕ್ಷತ್ರ ಪೂಂಜೆ ಕಂಡುಹಿಡೋದು ಭಾಳ ಈಸಿ ಮೂರು ರಿಂಗ್ ಅಂತ ಇರುತ್ತೆ ಸೊ ಅದು ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಇದು ಒರೋಯನ್ ಕಾನ್ಸುಲೇಷನ್ ನಕ್ಷತ್ರ ಪೂಂಜ ಅಂತ ಆ ಥರ ಆಮೇಲೆ ಮಾರ್ಚ್ ಗ್ರಹ ಕಾಣಿಸ್ತು ಅಂತ ಹೇಳಿದೆ ಈ ಸಮಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿಲಿ ತುಂಬ ಹತ್ರದಲ್ಲಿದೆ ಭೂಮಿಗೆ ಹಾಗಾಗಿ ಮಾರ್ಸ್ ಕಾಣಿಸ್ತು ಸೊ ನೀವು ಯಾವ ಸಮಯದಲ್ಲಿ ನೋಡಿರ್ತೀರೋ ಅವಾಗ ನಿಮಗೆ ಬೇರೆ ಗ್ರಹಗಳು ಕಾಣಿಸ್ಬೋದು ನನಗೆ ಉಪಗ್ರಹಗಳು ಒಂದೆರಡು ಕಾಣಿಸುತ್ತೋ ಸೊ ಹಾಗೆ ನೀವು ನೋಡಿದಾಗ ನೀವು ನೋಡೋ ಸಮಯದಲ್ಲಿ ನಿಮಗೂ ಬಹಳಷ್ಟು ಬೇರೆ ಬೇರೆ ನಕ್ಷತ್ರಗಳು ಕಾಣಿಸುತ್ತೆ ನಕ್ಷತ್ರ ಪೂಜೆಗಳು ಕಾಣಿಸುತ್ತೆ ಅದನ್ನೆಲ್ಲ ಒಂದು ಕಡೆ ಗುರ್ತು ಮಾಡಿಟ್ಕೊಳ್ಳಿ ಸೊ ಮುಂದಿನ ಸತಿ ನೀವು ನೋಡಿದಾಗ ನೀವೇ ಫ್ರೆಂಡ್ಸ್ ನಿಮ್ಮ ಒಂದು ಸರ್ಕಲ್ ಅಲ್ಲಿ ನೋಡಿ ಇದು ಈ ಈ ಒಂದು ನಕ್ಷತ್ರ ಈ ನಕ್ಷತ್ರ ಕರೆಕ್ಟಾಗಿ ನಾನು ಗೆಸ್ ಮಾಡಿದ್ದೀನಿ ಅನ್ನೋದನ್ನ ನೀವೇ ಮಾತಾಡ್ಕೊಂಡು ನಂತರ ಮೊಬೈಲಲ್ಲಿ ನೋಡ್ಕೊಂಡು ಕರ ಹೌದು ನೀನ್ ಗೆಸ್ ಮಾಡಿದ್ ಕರೆಕ್ಟು ಅಥವಾ ನಾನು ಹೇಳಿದ್ ಕರೆಕ್ಟು ಅನ್ನೋದನ್ನ ಈ ಥರ ಸಹ ಒಂದು ಆಕ್ಟಿವಿಟಿ ನೀವು ಮಾಡ್ಕೋಬೋದು ಈ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಸತಿ ನೋಡ್ಕೊಂಡಿರ್ತಾರೆ ಗೊತ್ತಾಗುತ್ತೆ ಹೆಸರೆಲ್ಲ ನೋಟ್ ಮಾಡ್ಕೊಂಡಿರ್ತಾರೆ ಅದಾದಮೇಲೆ ಮೊಬೈಲ್ ಇಲ್ಲದೆ ನೋಡಿ ನಾನು ಈ ನಕ್ಷತ್ರ ಪೂಂಜ ಇದು ಹೊರಯ ನಕ್ಷತ್ರ ಪೂಂಜಾ ಇದು ಸೀರಿಯಸ್ ನಕ್ಷತ್ರ ಅನ್ನೋದನ್ನು ಕಂಡಿಡ್ದು ಅದು ಸರಿನಾ ತಪ್ಪಾ ಅಂತ ಮತ್ತೆ ನೀವು ಮೊಬೈಲ್ ಮುಖಾಂತರ ಯಾರು ಸರಿಯಾಗಿ ಹೇಳಿದ್ರು ಯಾರು ತಪ್ಪು ಹೇಳಿದ್ರು ಅನ್ನೋದು ಗೊತ್ತಾಗುತ್ತೆ ಇದು ಒಂದು ಆ್ಯಕ್ಟಿವಿಟಿ ಥರ ನೀವು ಮಾಡ್ಕೋಬಹುದು ಈಗ ನಾವು ಸಾಕಷ್ಟು ವಿಷಯನ ತಿಳ್ಕೊಂಡಿದ್ದೀವಿ ಈ ಸ್ಟೆ ಸ್ಟೆಲೇರಿಯಮ್ ವೀಡಿಯೋ ಸರಣಿಲಿ ಹೌದಲ್ವಾ ಸೂರ್ಯ ಆಮೇಲೆ ಸೋಲಾರ್ ಎಕ್ಲಿಪ್ಸ್ ಲೂನಾರ್ ಎಕ್ಲಿಪ್ಸ್ ಜೊತೆಗೆ ಚಂದ್ರನ ಬಗ್ಗೆ ತಿಳ್ಕೊಂಡ್ವಿ ನಕ್ಷತ್ರಗಳು ನಕ್ಷತ್ರ ಪೂಂಜೆಗಳು ಹೌದಲ್ವಾ ಗ್ರಹಗಳು ಉಪಗ್ರಹಗಳು ಇದೆಲ್ಲ ಸಾಕಷ್ಟು ವಿಷಯಗಳು ಖಗೋಳ ವಿಜ್ಞಾನದ ಬಗ್ಗೆ ಅಸ್ಟ್ರಾನಮಿ ಬಗ್ಗೆ ಭಾಳ ವಿಷಯ ತಿಳ್ಕೊಂಡಿದ್ದೀವಿ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರಿಗೆ ಬಹಳ ಉಪಯೋಗ ಆಗಿರುತ್ತೆ ಆಸಕ್ತಿ ಇಲ್ದಿರೋರಿಗೂ ಸಹ ಈ ಒಂದು ಟೂಲ್ ಅಪ್ಲಿಕೇಶನ್ ಮುಖಾಂತರ ತುಂಬ ಆಸಕ್ತಿನೂ ಬಂದಿರುತ್ತೆ ಅದ್ರ ಜೊತೆಗೆ ಬಹಳ ವಿಷಯವೂ ಗೊತ್ತಾಗಿರುತ್ತೆ ಜನರಲ್ಲಾಗಿ ನಮ್ಗೆ ಏನೇನೆಲ್ಲ ವಿಷಯ ಬೇಕಾಗಿರುತ್ತೆ ಆ ವಿಷಯವೂ ಗೊತ್ತಾಗಿರುತ್ತೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರೋ ವಿಷಯವೂ ಸಹ ನಮಗೆ ಈ ಟೂಲ್ ಮುಖಾಂತರ ತುಂಬ ವಿಷಯ ಗೊತ್ತಾಗಿದೆ ಅಸ್ಟ್ರಾನಮಿ ಬಗ್ಗೆ ಖಗೋಳ ವಿಜ್ಞಾನದ ಬಗ್ಗೆ ಹೌದಲ್ವಾ ಸೊ ಹಾಗಾದರೆ ಈ ಸರಣಿಯ ಕಡೆ ವಿಡಿಯೋ ಅಂತ ನಾನು ಮುಂಚೆಯೇ ಹೇಳಿದ್ದೆ ಈ ಸರಣಿ ನಿಮಗೆ ಬಹಳಷ್ಟು ಉಪಯೋಗ ಕೊಟ್ಟಿದೆ ಅಂದರೆ ಬಹಳ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತಾ ನಾವು ಈ ಥರ ಉಪ್ ಉಪಯೋಗಿಸಿ ಮೊಬೈಲ್ ನಿಮಗೆ ಸಿಗ್ ಖಂಡಿತವಾಗ್ಲೂ ಯಾರೋ ದೊಡ್ಡವರು ಈ ಥರ ಎಜುಕೇಷನ್ ಪರ್ಪಸ್ ಪರ್ಪಸ್ಗೆ ಅಂತ ಕೇಳಿದ್ರೆ ಕೊಟ್ಟೆ ಕೊಡ್ತಾರಲ್ವಾ ಸೊ ಖಂಡಿತ ಇದನ್ನು ನೀವು ಮಾಡಬೇಕು ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿದೆ ಇದು ನಕ್ಷತ್ರಗಳನ್ನ ನಾವು ಬರೀ ನಿಂತಿದ್ದ ಜಾಗದಲ್ಲಿ ಮೊಬೈಲ್ ಮುಖಾಂತರ ಯಾವ ನಕ್ಷತ್ರ ಯಾವ ಉಪಗ್ರಹದ ಹೆಸರು ಸಮೇತ ಅದರ ಡೀಟೇಲ್ ಸಮೇತ ತಿಳ್ಕೊಬೋದು ಹೌದಲ್ವಾ ಹಾಗಾಗಿ ಖಂಡಿತ ಇದನ್ನು ಮೊಬೈಲ್ ಅಪ್ಲಿಕೇಶನ್ನ ಟ್ರೈ ಮಾಡಿ ನೋಡಿ ಒಂದು ಜೊತೆಗೆ ಎಲ್ಲ ಉಪಯೋಗ ಉಪಯುಕ್ತ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಆ ಈ ವಿಡಿಯೋ ಸರಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು